ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನೀರು ದೋಸೆ ಜೊತೆಗೆ ಒಂದು ಗ್ರೇವಿ ಮಾಡ್ಕೊಂಡಿದ್ದೀನಿ ಇದು ಕಾಳು ಅಥವಾ ಕಾಳು ಅಂತ ಕೂಡ ಕರೀತಾರೆ ಆ ಕಾಳನ್ನ ಉಪಯೋಗಿಸಿ ಮಾಡಿರೋಂಥದ್ದು ತುಂಬಾ ತುಂಬಾ ಟೇಸ್ಟಿಯಾಗಿರುತ್ತೆ ಅದ್ಭುತವಾಗಿರುತ್ತೆ ಈ ಟೇಸ್ಟ್ ಮಾತ್ರ ನೀವು ಇದ್ರ ಬದಲಿಗೆ ಬೇರೆ ಹೋಣಕಾಳುಗಳನ್ನ ಕೂಡ ನೆನೆಸಿ ಮಾಡ್ಕೊಳ್ಬಹುದು ಇದು ತುಂಬ ಈಸಿ ಪ್ರೊಸೆಸರು ಮತ್ತು ಬೇಗ ಕೂಡ ಆಗುತ್ತೆ ಇದು ಅನ್ನ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನು ನಾನು ರಾತ್ರಿ ನೆನೆಸಿಟ್ಕೊಂಡಿದೆ ಅಲಸಂದೆ ಕಾಳು ಅಥವಾ ತರ್ಗುಣಿಕಾಳು ಅಂತ ಹೇಳ್ತೀವಲ್ಲ ಅದು ನಾಟಿ ಇದು ಹೊಲ್ದಲ್ಲಿ ಬೆಳೆದಿರ್ತಾರಲ್ಲ ಅದು ಹಾಗಾಗಿ ಸ್ವಲ್ಪ ಕಾಳು ಸಣ್ಣ ಇದೆ ಕರ್ಬೇವನ ಸೊಪ್ಪು ಒಂದು ಅರ್ಧ ಗೆಡ್ಡೆ ಈರುಳ್ಳಿ ಒಂದೆರಡು ಹಸಿ ಮೆಣಸಿನಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ನೀವು ಪೇಸ್ಟ್ ಕೂಡ ಉಪಯೋಗಿಸ್ಕೊಳ್ಬೋದು ಹಾಗೆ ಸ್ವಲ್ಪ ಹಿಂಗನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಹಾಗೆ ಖಾರದ ಪುಡಿ ಹಳದಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಹಾಗೆ ಧನಿಯದ ಪುಡಿ ಇಷ್ಟನ್ನು ಹಾಕ್ಕೊಳ್ತಿದ್ದೀನಿ ಸಾಸಿವೆ ಸೋಂಪು ಜೀರಿಗೆ ಇಷ್ಟು ಒಗ್ಗರಣೆಗೆ ಹಾಕೊಳ್ಳೋಂಥ ಐಟಮ್ಸು ಹಾಗೆ ಒಂದು ಬಿಗ್ ಸೈಜ್ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಪ್ಯೂರಿ ಮಾಡಿ ಕೂಡ ಹಾಕ್ಕೊಳ್ಬಹುದು ಮೊದಲಿಗೆ ಕುಕ್ಕರ್ನಲ್ಲೇ ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಸೋಂಪುನ ಹಾಕೊಂಡು ಸ್ವಲ್ಪ ಚಟಪಟ ಅನ್ನೋಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಇದರಲ್ಲಿ ನಾನು ಯಾವುದೇ ರೀತಿ ಮಸಾಲೆನ ರುಬ್ಬಿ ಹಾಕ್ತಾ ಇಲ್ಲ ದಿಢೀರಂತೆ ಇನ್ಸ್ಟೆಂಟಾಗಿ ಹಾಗೆ ಮಾಡ್ತಾರಂಥದ್ದು ನೀವು ರುಬ್ಬದಿದ್ದರೆ ತೆಂಗಿನಕಾಯಿ ಜೊತೆಗೆ ಸೋಂಪೆಲ್ಲ ಹಾಕಿ ರುಬ್ಕೊಳ್ಬಹುದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಚಟಪಟ ಆದ ನಂತರ ಸ್ವಲ್ಪ ಇಂಗ್ ಹಾಕ್ಕೊಳ್ತಿದ್ದೀನಿ ಹಾಗೆ ಹೆಚ್ಚಿರೋಂಥ ಒಂದು ಅರ್ಧ ಗೆಡ್ಡೆ ಈರುಳ್ಳಿ ಸಾಕಾಗುತ್ತೆ ನಾನು ಇಲ್ಲಿ ಒಂದು ಮೂರು ಜನಕ್ಕೆ ಆಗಷ್ಟಷ್ಟೇ ಕ್ವಾಂಟಿಟಿ ಮಾಡೋದ್ರಿಂದ ಕ್ವಾಂಟಿಟಿ ಕೂಡ ಕಮ್ಮಿ ತೊಗೊಂಡಿದ್ದೀನಿ ಇಂಗ್ರಿಡಿಯೆಂಟ್ಸ್ ನೀವು ನೋಡಿಕೊಂಡು ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಉಪಯೋಗಿಸ್ಕೊಳ್ಳಿ ನಾನೀಗ ಜಜ್ಜಿರಂತ ಶುಂಠಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲನೂ ಹಾಕೊಂಡು ಒಂದು ನಿಮಿಷದಷ್ಟು ಫ್ರೈ ಮಾಡ್ಕೊಳ್ತೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸಿ ವಾಸನೆ ಹೋಗಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೊಂಡ್ರೆ ತುಂಬನೇ ಒಳ್ಳೆ ಫ್ಲೇವರ್ ಬರುತ್ತೆ ಆರೋಮ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆದು ಈಗ ಆ ಎಣ್ಣೆ ಜೊತೆಗೇನೆ ಎಲ್ಲ ಪುಡಿಗಳನ್ನೂ ಹಾಕೊಂಡು ಒಂದು ಅರ್ಧ ನಿಮಿಷದಷ್ಟು ಇದ್ದೀನಿ ಲೋ ಫ್ಲೇಮ್ ಮಾಡಿಕೊಂಡು ಪುಡಿಗಳನ್ನೆಲ್ಲ ಹಾಕೋಬೇಕಾಗತ್ತೆ ನಾನಿಲ್ಲಿ ತುಂಬಾ ತುಂಬ ಏನೋ ಎಣ್ಣೆ ಹಾಕ್ಕೊಂಡಿಲ್ಲ ಹಾಗಾಗಿ ನಿಮಗೇನು ತುಂಬ ತಳ ಹಿಡಿತೆ ಅಂದರೆ ಒಂದೆರಡು ಸ್ಪೂನಷ್ಟು ನೀರು ಕೂಡ ಹಾಕ್ಕೊಳ್ಬಹುದು ನೀವು ಟೊಮೊಟೊ ಪ್ಯೂರಿ ಮಾಡಿ ಕೂಡ ಹಾಕ್ಕೊಳ್ಬಹುದು ನಾನು ಹಾಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ಒಂದು ಇಬ್ಬರಿಗೆ ಮಾಡ್ತರಿಂದ ಕ್ವಾಂಟಿಟಿ ಕಡಿಮೆನೇ ಇದೆ ಒಂದು ತಳ ಹಿಡಿಬಾರ್ದು ಪುಡಿ ಅಂತ ಅಂತೇಳ್ಬಿಟ್ಟು ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ಹಣ್ಣೆಲ್ಲ ಹಾಕಿದ್ದೀನಿ ಈಗ ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅಂತೇಳಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಡ್ತೀನಿ ಒಂದು ಲೋ ಫ್ಲೇಮ್ನಲ್ಲಿ ಒಂದು ಅಥವಾ ಒಂದು ಎರಡು ನಿಮಿಷದಷ್ಟು ಬಾಡಿಸ್ಕೋಬೇಕಾಗುತ್ತೆ ಟೊಮೊಟೊ ಕೂಡ ಸಾಫ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಅಂತ ತಳ ಕೂಡ ಇಡ್ದಿಲ್ಲ ಎಲ್ಲೂ ಪುಡಿ ಲೋ ಫ್ಲೇಮ್ನಲ್ಲೇ ಈ ಪ್ರೊಸೆಜರ್ನ ಪುಡಿ ಹಾಕ್ತಾಗಿಂದ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ತಳ ಹಿಡಿಯೆಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಸ್ಮೆಲ್ ಎರಡೂ ಈಗ ಕಾಳನ್ನ ಹಾಕೊಳ್ತಿದ್ದೀನಿ ಅಲಸಂದಿ ಕಾಳು ಬೇಯಿಸಿಲ್ಲ ನೀವು ಇನ್ನೂ ಇನ್ಸ್ಟೆಂಟಾಗಿ ಮಾಡಬೇಕಂದ್ರೆ ಕಾಳು ಮತ್ತು ಆಲೂಗೆಡ್ಡೆ ಏನಾದ್ರು ಬೇಕಾದ್ರೆ ಬೇಯಿಸಿ ಇಟ್ಕೊಂಡು ಒಂದು ಎರಡು ಉಪ್ಪಾಕಿ ನಂತರ ಈ ರೀತಿ ಒಗ್ಗರಣೆ ಹಾಕ್ಕೊಳ್ಬಹುದು ನನಗೆ ಡೈರೆಕ್ಟ್ ಕಾಳನ್ನ ಒಗ್ಗರಣೆಗೆ ಹಾಕಿ ಮಾಡ್ತಾರ್ದ ನೆನೆಸಿರೋಂಥ ಕಾಳನ್ನ ನೀರೆಲ್ಲ ಸೋರಿಸಿ ಮತ್ತೆ ಒಂದೆರಡು ಸಲ ತೊಳೆದು ನಂತರ ನಾನಿಲ್ಲಿ ಒಗ್ಗರಣೆಗೆ ಹಾಕೊಂಡು ಒಂದು ನಿಮಿಷ ಬಾಡಿಸ್ಕೊತಾ ಇದ್ದೀನಿ ನಂತರ ನಿಮಗೆ ಅವಶ್ಯಕತೆ ಎಷ್ಟಿದೆ ಅಷ್ಟು ನೀರನ್ನ ಹಾಕ್ಕೊಳ್ಬಹುದು ನೀವು ಸಾಂಬಾರು ಕೂಡ ಇದೇ ರೀತಿ ಮಾಡ್ಕೊಳ್ಬೋದು ನೀವು ಸಾಂಬಾರು ಮಾಡ್ತೀರಾ ಗ್ರೇವಿ ಮಾಡ್ತೀರಾ ಗೊಜ್ಜು ಮಾಡ್ತೀರಾ ನೋಡಿಕೊಂಡು ನೀವು ನೀರನ್ನ ಉಪಯೋಗಿಸ್ಕೊಳ್ಳಿ ನಾನು ನೀರು ಹಾಕಿದ ನಂತರ ಒಂದು ಕುದಿ ಬರೋದಕ್ಕೆ ಬಿಟ್ಟಿದ್ದೀನಿ ನಂತರ ಉಪ್ಪು ಖಾರ ಟೇಸ್ಟ್ ನೋಡಿದಾಗ ಸ್ವಲ್ಪ ಖಾರ ಕೂಡ ಸ್ಟ್ರಾಂಗಾಗಿತ್ತು ಉಪ್ಪು ಕೂಡ ಸ್ವಲ್ಪ ಜಾಸ್ತಿಯೇ ಇತ್ತು ಹಾಗಾಗಿ ಒಂದು ಆಲೂಗೇಡನ ಹಾಕ್ಕೊಳ್ತಿದ್ದೀನಿ ನೀವು ಆಲೂಗೇಡ ಬೇಕಾದರೆ ಹಾಕ್ಕೊಳ್ಬಹುದು ನಾನು ಉಪ್ಪು ಖಾರ ಜಾಸ್ತಿ ಆಗಿರೋದ್ರಿಂದ ಒಂದು ಆಲೂಗೇಡನ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಮೂರು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಮೂರು ವಿಸಲ್ ಕೂಗಿದ ನಂತರ ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಥರ ಅನಿಸುತ್ತೆ ನಿಮಗೆ ಅಲ್ಸ ನೆನ್ಸಿರೋಂಥ ಕಳಗಳಾಗಿರೋದ್ರಿಂದ ಒಣ ಕಾಳಗಳಾಗಿರೋದ್ರಿಂದ ಸಾಂಬಾರು ಸ್ವಲ್ಪ ತಣ್ಣಗಾದ ತಕ್ಷಣ ಗಟ್ಟಿ ಬರುತ್ತೆ ಈಗ ಅದೇ ಕೂಗ್ಸಿರೋಂಥ ಮಸಾಲೆಗೆ ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಫ್ಲೇವರ್ ಅಂದರೆ ನಿಮಗೆ ಅದ್ಭುತ ಅನಿಸುತ್ತೆ ಮಾಡಿ ತಿಂದಾಗ ಏಕೆಂದರೆ ಯಾವುದೇ ಮಸಾಲೆ ರುಬ್ಬಿದ್ರು ಕೂಡ ಇನ್ಸ್ಟೆಂಟಾಗಿ ಎಷ್ಟು ರುಚಿಯಾಗಿ ಕೂಡ ಮಾಡ್ಕೊಳ್ಬಹುದು ಅಂತ ಗೊತ್ತಾಗುತ್ತೆ ನಿಮಗೂ ಈಗ ಅದನ್ನೆಲ್ಲ ಹಾಕಿದ ನಂತರ ಒಂದೆರಡು ನಿಮಿಷದಷ್ಟು ಕುದಿಸ್ಕೊಳ್ತೀನಿ ನಿಮಗೆ ತುಂಬ ನೀರು ಹಾಕ್ಬಿಟ್ಟು ತೆಳ್ಳ ಆಯಿತು ಅಂದರೆ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಡಿ ಆಲೂಗೆಡ್ಡೆ ಕಾಳು ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಒಂದೆರಡೆ ಎರಡು ಸಲ ಸ್ಮ್ಯಾಶ್ ಮಾಡಿದ್ರೂ ನಿಮಗೆ ಸಾಂಬಾರು ಗೊಜ್ಜು ಗಟ್ಟಿ ಬರುತ್ತೆ ಅಥವಾ ನೀವು ಸಾಂಬಾರನ್ನ ಅನ್ನಕ್ಕೆ ಉಪಯೋಗಿಸ್ಕೋತೀವಿ ಅದೇ ಮುದ್ದೆ ಊಟ ಮಾಡ್ತೀವಿ ಅಂದರೂ ಕೂಡ ಈ ಹದದಲ್ಲಿ ಇದ್ರೂ ಸಾಕಾಗುತ್ತೆ ಐದು ನಿಮಿಷ ಆರಿದ ನಂತರ ಕೂಡ ಗಟ್ಟಿ ಬರುತ್ತೆ ಇಲ್ಲಿ ದೋಸೆಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಅವಾಗೇನು ನಿಮ್ಗೆ ತೋರಿಸೆ ಅದೇನೇ ಒಂದೆರಡು ನಿಮಿಷ ಸ್ವಲ್ಪ ಕೂಲಾದ ನಂತರ ನಾನು ಇಲ್ಲಿ ಸರ್ವ್ ಮಾಡ್ತಾ ನೀರ್ ನೀರು ದೋಸೆ ಹಾಕೊಳ್ಳೋ ತನಕ ಅಷ್ಟೇ ಇದು ಕೂಲಾಗಿದೆ ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂತ ನಾವು ಮೊದಲು ನೋಡಿದಾಗ ತುಂಬ ಸಾಂಬಾರು ಥರ ತುಂಬ ತೆಳ್ಳ ಅನಿಸ್ತಿತ್ತು ನೀವು ಒಂದು ಐದು ನಿಮಿಷ ಬಿಟ್ಟರೆ ಇನ್ನೂ ಗಟ್ಟಿ ಬರುತ್ತೆ ಗೊಜ್ಜು ನೋಡ್ಕೊಂಡು ನೀವು ನೀರನ್ನ ಬೇಕಾದ್ರೆ ಉಪಯೋಗಿಸ್ಕೊಳ್ಬೋದು ನಾವು ಆಗಲೇ ಹೇಳ್ದಂಗೆ ನೀವು ಯಾವುದಕ್ಕೆ ಮಾಡ್ತೀರಾ ನೋಡ್ಕೊಳ್ಳಿ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ದೋಸೆ ಚಪಾತಿ ಇಡ್ಲಿ ಪೂರಿ ಎಲ್ಲದಕ್ಕೂ ಒನ್ ಅಂತ ಹೇಳ್ಬಹುದು ತುಂಬ ರುಚಿಯಾಗಿ ಡಿಫ್ರೆಂಟಾಗಿರುತ್ತೆ ದಿಢೀರಂತ ಕಾಳನ್ನ ನೆನೆಸಿದ್ರೆ ಮಾಡ್ಕೊಳ್ಬೋದು ಅಥವಾ ಒಣ ಕಾಳು ಇದ್ದರೂ ಕೂಡ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ನಾಲ್ಕೈದು ವಿಸಲ್ ಚೆನ್ನಾಗಿ ಕೂಗಿಸಿದ್ರು ಕೂಡ ನಿಮಗೆ ಬೇಗ ಸಾಫ್ಟ್ ಆಗುತ್ತೆ ಕಾಳು ಬೇಗ ಬೇಯುತ್ತೆ ಹಾಗಾಗಿ ಅದನ್ನು ಕೂಡ ನೀವು ಟ್ರೈ ಮಾಡಬಹುದು ನೋಡ್ರಲ್ಲ ಎಷ್ಟು ಸಿಂಪಲ್ ಆಗಿ ಮಾಡಬಹುದು ಅಂತ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಓಕೆ ಬಾಯ್ ಥ್ಯಾಂಕ್ ಯು